ಅದರಿಂದ ಇಲ್ಲಿ ನಾನು ಈಗಲೂ ಸರ್ಕಾರಕ್ಕೆ ಹೇಳ್ತೇನೆ, ಮಾಧ್ಯಮ ಸ್ನೇಹಿತರಿದ್ದರೆ ನಾವೇನು ರಾಜಕೀಯ ಇದರಲ್ಲಿ ಮಾಡಬೇಕು ಅಂತನಿಲ್ಲ, ರಾಜಕೀಯ ಆಮೇಲೆ ಮಾಡೋಣ, ರಾಜಕೀಯ ಮಾಡಿದ್ರೆ ಬೇರೆ ವಿಷಯಗಳಿವೆ. ಇಲ್ಲಿ ನಮ್ಮ ರಾಜ್ಯದ ಈ ಭಾಗದ ನಮ್ಮ ರೈತರ ಬದುಕಿನ ಪ್ರಶ್ನೆ ಇದು. ಇದನ್ನ ಹೌದು ಕಾನೂನು ವ್ಯಾಪ್ತಿ ಒಳಗೆ ಸೋತಿದ್ದೇವೆ ನಾವು, ಅದಕ್ಕೆ ಅಲ್ಲಿರ್ತಕ್ಕಂಥ ಪ್ರಭಾವಿಗಳು ತಮಿಳ್ನಾಡಿನಲ್ಲಿ, ಆ ಪ್ರಭಾವ ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಪರಿಸ್ಥಿತಿ ಏನಿದ್ದೇವೆ. ಈಗಲಾದರೂ ಇದನ್ನ ಯಾವ ರೀತಿ, ನಾನು ಇವತ್ತೊಂದು ಮಾತು ಹೇಳಿದೆ ಸರ್ಕಾರಕ್ಕೆ ನೆನ್ನೆ ದೆಹಲಿಯಿಂದಲೇ, ನಮ್ಮ ರಾಜ್ಯದಲ್ಲಿ 3 ಜನ ನಿವೃತ್ತ ಮುಖ್ಯ ನ್ಯಾಯಾಧೀಶರು, ನಿವೃತ್ತ ಮುಖ್ಯ ನ್ಯಾಯಾಧೀಶರು ಸುಪ್ರೀಂ ಕೋರ್ಟಲ್ಲಿ ಕೆಲಸ ಮಾಡಿದವರು 3 ಜನ ಇದ್ದಾರೆ ಈ ರಾಜ್ಯದವರು ಕನ್ನಡಿಗರು. 6 ಜನವೋ 7 ಜನವೋ ನಿವೃತ್ತ ನ್ಯಾಯಾಧೀಶರು ಸುಪ್ರೀಂ ಕೋರ್ಟಲ್ಲಿ ಕೆಲಸ ಮಾಡಿರೋ ಜಡ್ಜ್ಗಳಿದ್ದಾರೆ, ಅವರನ್ನು ಕರೀರಿ. ಆ 3 ಜನ ಚೀಫ್ ಜಸ್ಟಿಸ್ಗಳು ಏನೇನು ಕೆಲಸ ಮಾಡಿದ್ದಾರೆ ಅವರನ್ನು ಕರೆದು 6 ಜನವೋ 8 ಜನವೋ ಇದಂತದ್ದು ನಿಮ್ಮ ಅಡ್ವೊಕೇಟ್ ಜನರಲ್ಗಳವ್ರೆ, ಅವರೆಲ್ಲರನ್ನು ಕೂರಿಸ್ಕೊಂಡು ಆಗಿರೋ ಡ್ಯಾಮೇಜ್ನ ಯಾವ ರೀತಿ ಸರಿಪಡಿಸ್ಕೋಬೋದು ಅಂತ ಅವ್ರ ಹತ್ರಲಾದರೂ ಕೂತ್ಕೊಂಡು ಚರ್ಚೆ ಮಾಡ್ರಪ್ಪ, ನಮ್ಮನ್ನು ಕರೆಯೋದು ಬೇಡ. ಅವ್ರನ್ನಿಂದ ಅವರು ಸರಿಯಾದ ರೀತಿ ಮಾಹಿತಿ ತಗೊಂಡು ಉಳಿಸೋ ನೀರನ್ನಾದ್ರೂ ಎಷ್ಟು ಉಳಿಸ್ಬೋದು ಅನ್ನೋದಕ್ಕೆ ಈಗಲಾದರೂ ತಪ್ಪಿರೋ ದಾರಿ ಸರಿಪಡಿಸ್ಕೊಂಡ್ರಪ್ಪ ಅಂತ ಹೇಳಿದ್ದೀನಿ. ಇವತ್ತು ಅದನ್ನೇ ಹೇಳ್ತಾ ಇದ್ದೇನೆ, ಇದು ಇರತಕ್ಕಂಥ ಪರಿಸ್ಥಿತಿ. ಆದರೂ ಒಂದು ನನ್ನ ರೈತರಿಗೆ ಮನವಿ ಮಾಡ್ತೇನೆ, ಕಳೆದ 4 ವರ್ಷಗಳ ಹಿಂದೆ ಇದೇ ರೀತಿ ಸಮಸ್ಯೆಗಳಿಂದ ಮಂಡ್ಯ ಜಿಲ್ಲೆಯಲ್ಲಿ 200 ರೈತ ಕುಟುಂಬದಲ್ಲಿ ಆತ್ಮಹತ್ಯೆ ಆಗಿದೆ. ಕೈ ಜೋಡಿಸಿ ಮನವಿ ಮಾಡ್ತೇನೆ, ಆತ್ಮಹತ್ಯೆಗೆ ಮಾತ್ರ ಶರಣಾಗಬೇಡಿ, ಹೆದರಬೇಡಿ. ಮಂಡ್ಯ ಜಿಲ್ಲೆ ಜನ ಸ್ವಾಭಿಮಾನಿಗಳು ಅನ್ನೋದು ಗೊತ್ತಿದೆ ನಮಗೆ, ಆತ್ಮಹತ್ಯೆಗೆ ಶರಣಾಗಬೇಡಿ. ನಿಮ್ದು ಏನು ಸಾಲಗಳಿದ್ರು ಅದನ್ನೆಲ್ಲ ಮತ್ತಿರ್ಸ್ತಕ್ಕಂಥ ಕಾಲ ನೀವೇ ಕೊಡ್ತೀರಿ, ಆ ಕಾಲ ಬರುತ್ತೆ. ಯಾವ ಕಾರಣಕ್ಕೂ ಬೆಳೆ ನಷ್ಟ ಆಯಿತು, ಬೆಳೆ ಹಾಕಿದ ಬೆಳೆ ನಷ್ಟ ಆಯಿತು, ಸಾಲ ಮಾಡ್ಕೊಂಡಿದ್ದೇವೆ ಅಂತೇಳಿ ಆತ್ಮಹತ್ಯೆ ನಿಮ್ಮ ಕುಟುಂಬಗಳು ದುಡಬೇಡಿ. ಕೈ ಜೋಡಿಸಿ ಮನವಿ ಮಾಡ್ತೇನೆ, ನಾವು ಬದುಕಿದ್ರೆ ಇವತ್ತು 3 ಜನ್ಮ ಏನೆತ್ತಿದ್ದೇನೆ ಅಂತಿದ್ದೀನಿ. ಆ ಜನ್ಮ ಇವತ್ತು ಇರೋದು ನನ್ನ ಬದುಕಿಗಲ್ಲ, ನನ್ನ ಬದುಕಿಗಲ್ಲ, ನಿಮ್ಮ ಬದುಕನ್ನು ಉಳಿಸ್ಲಿಕ್ಕೆ. ನಮ್ಮ ತಂದೆ ಕೈನಲ್ಲಿ 60 ವರ್ಷದಲ್ಲಿ ಏನು ಅವ್ರು ಸಾಧನೆ ಮಾಡಬೇಕು ಅಂತಿದ್ರದ್ದು ಮಾಡ್ಲಿಕ್ಕೆ ಆಗಲಿಲ್ಲ, ಇದ್ದಿದ್ದು ಅವರು ಅವ್ರ 60 ವರ್ಷದ ರಾಜಕೀಯದಲ್ಲೇ ಕೇಳ, ನಾನು ಏನವರಿಗೆ ಕೇಳ ಇಲ್ಲ, ಸುಮ್ಮನೆ 60 ವರ್ಷದ ರಾಜಕಾರಣದಲ್ಲಿ 4 ವರ್ಷ ನೀರಾವರಿ ಮಂತ್ರಿಗಳಿದ್ದರೆ, ನಾನು 18 ತಿಂಗಳು ಮುಖ್ಯಮಂತ್ರಿ, 10 ತಿಂಗಳು ಪ್ರಧಾನಮಂತ್ರಿ. ಅವ್ರು ಏನೇನು ನನ್ನ ರೈತರಿಗೆ ಮಾಡಬೇಕು ಅಂತಕ್ಕಂಥ ಒಂದು ಹೃದಯದಲ್ಲಿ ಇಟ್ಕೊಂಡಿದ್ರು, ಅದನ್ನು ಸಾಧನೆ ಮಾಡಲಿಕ್ಕೆ ಆಗಿಲ್ಲ. ಅವ್ರ ಮಕ್ಕಳಾಗಿ ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಕುಟುಂಬದ ಅಣ್ಣನೋ ತಮ್ಮನಾಗಿ ನಾನು ಒಂದು ಮಾತು ಕೊಡ್ತೀನಿ, ಬಿಸಿಲಲ್ಲಿ ಕೂತು 15 ದಿವಸದಿಂದ ಹೋರಾಟ ಮಾಡ್ತಾ ಇದ್ದೆ, ನಮ್ಮ ಮಕ್ಕಳದ್ರು 21 ದಿವಸದಿಂದ ನಮ್ಮ ಮಕ್ಕಳಂದ್ರೆ ಅವರೆಲ್ಲ ಹೋರಾಟ ನೋಡಿದ್ದೀನಿ. ನಮ್ಮ ಸುನಂದಕ್ಕೆ 6 ವರ್ಷದಿಂದ ನಾವೆಲ್ಲ ಇನ್ನೂ ರಾಜಕೀಯ ಬರೋದಕ್ಕೆ ಮುಂದೆ ಅವ್ರ ಹೋರಾಟ, ರೈತ ಸಂಘದಿಂದ, ಕನ್ನಡ ಪರ ಸಂಘಟನೆಗಳು ಇಡೀ ರಾಜ್ಯದಲ್ಲಿ ಇವತ್ತು ಕಾವೇರಿ ನೀರಿನ ವಿಷಯದಲ್ಲಿ ಹಲವಾರು ಭಾಗದಲ್ಲಿ ಇವತ್ತು ಧ್ವನಿ ಕೊಟ್ಟಿದ್ದಾರೆ, ಅವ್ರಿಗೆಲ್ಲರೂ ಅಭಿನಂದಿಸ್ತೀನಿ ನಾನು. ಆದ್ರೆ ಒಂದು ಮಾತು ಕೊಡ್ತೇನೆ, ಇದನ್ನ ಸರಿಪಡಿಸ್ತಕ್ಕಂಥದ್ದು ಶಾಶ್ವತವಾಗಿ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಸ್ವಲ್ಪ ಸಮಯ ಅವಕಾಶ ಕೊಡಿ. ನಾನು ನಮ್ಗಳ ನಮ್ಮೇಲೂ ವಿಶ್ವಾಸ ಇಲ್ಲ ಗೊತ್ತು ನನಗೆ, ಯಾರು ಬಂದರೂ ಹಣೆ ಬರ ಇಷ್ಟೇ ನಮ್ಮದು ಅಂತಕ್ಕಂಥದ್ದು. ಇವತ್ತು ನಿಮ್ಮ ಅನುಮಾನಗಳು ಎಲ್ಲರ ಮೇಲೂ ಏನಿದೆ, ಎಲ್ಲ ಪಕ್ಷಗಳ ಮೇಲೂ ಇದೆ. ಆದರೂ ಒಂದು ನಿಮಗೆ ನಾನು ಹೇಳ್ತೇನೆ, ಇದಕ್ಕೆ ಪರಿಹಾರವನ್ನು ತಂದುಕೊಡೋವರೆಗೆ ನಾನು ಭೂಮಿಗೆ ಹೋಗಿದ್ರೆ ನಿಮ್ಮ ಜೊತೆ ಬದುಕಿರ್ತೀನಿ, ದೇವರು ಪ್ರಾಣ ಕೊಟ್ಟಿದ್ದಾನೆ, ಸರಿಪಡಿಸ್ಕೊಡ್ತೀನಿ. ನನ್ನ ಮೇಲೆ ವಿಶ್ವಾಸ ಇಡಿ, ನಾನು ಈಗಲೂ ಸರ್ಕಾರಕ್ಕೆ ಇವತ್ತು ಯಾವ ರೀತಿ ಹೋಗಬೇಕು ಅನ್ನೋದ್ರ ಬಗ್ಗೆ ಗಮನ ಸೆಳೆಯಲಿಕ್ಕೆ ನಿಮ್ಮ ಪರವಾಗಿ ಪ್ರಯತ್ನ ಪಡ್ತೇನೆ. ಅದನ್ನು ಸರಿಪಡಿಸ್ಕೊಂಡು ಹೋಗೋದು ಅವ್ರ ವಿಷಯ, ನಮ್ಮ ಲೀಡರ್ ಅದೇನೋ ಕೊಟ್ಟರು, ನಮ್ಮ ಇವರು ಹಿರಿಯರು ಯಾರೋ ಇದ್ಯಾವುದೋ ಡಾಕ್ಯುಮೆಂಟ್ ನೋಡ್ತೀನಿ, ಅದೇನು ನೋಡ್ತೀನಿ, ಅದನ್ನೇ ನಾನು ಹೇಳಿದ್ದಲ್ಲಣ್ಣ, ನಾನೀಗ ಹೇಳಿದ್ದು ಇದನ್ನ 2016 ಇದು ಕಂಟೆಂಪ್ಟ್ ಆಗಲ್ಲ ಅಂತ ಹೇಳಿದ್ನಲ್ಲ ಕನ್ನಡದಲ್ಲಿ, ಇದೇ ಜಡ್ಜ್ಮೆಂಟ್. ಅದರಿಂದ ಇವತ್ತು ನಿಮ್ಮ ಹೋರಾಟ ಇರಲಿ, ಹೋರಾಟ ಮಾಡದೇ ಇದ್ರೆ ಕೇಳಲ್ಲ ಯಾರನ್ನು, ಎಲ್ಲ ಲಘುವಾಗಿ ತಗೊಂಡ್ಬಿಡ್ತಾರೆ. ಇಟ್ಕೊಂಡವ್ರು ಏನ್ ಮಾಡ್ತೀರಿ, ಆದ್ರೆ ಸೊಲ್ಯೂಷನ್ ಸಿಗ್ತಾ ಇಲ್ವಲ್ಲ, ಸೊಲ್ಯೂಷನ್ ಸಿಕ್ಕಿಲ್ವಲ್ಲ. ಅದರಿಂದ ಇವತ್ತು ಹೋರಾಟ, 1 ನಿಮಿಷ ನಿಮ್ಮ ಹೋರಾಟ ಏನಿದೆ, ನಾಳೆ ಬಹುಶಃ ಹಲವಾರು ಸಂಘಟನೆಗಳು ಬೆಂಗಳೂರಿಗೂ ಬಂದು ಕೊಟ್ಟು ಕರೆ ಕೊಟ್ಟಿದ್ದಾರೆ, ಅದಕ್ಕೂ ನಮ್ಮ ಬೆಂಬಲ ಇದೆ. ನಿಮ್ಮ ಹೋರಾಟ ನಡೀಲಿ, ನಿಮ್ಮ ಹೋರಾಟ ನಿಲ್ಲಿಸಿದ್ರೆ ನಿಮ್ಮನ್ನು ಇನ್ನೂ ಬಹಳ ಲಘುವಾಗಿ ಪರಿಗಣಿಸ್ಬಿಡ್ತಾರೆ.
ಹೋರಾಡ್ತಿಂದಲೇ ನಾವು ಜಯ ಪಡಿಬೇಕು ಅಂತಿಮವಾಗಿ. ನಿಮ್ಮ ಹೋರಾಟಕ್ಕೆ ಜಯ ತರೋವರೆಗೂ ಬರೋವರೆಗೆ ನಿಮ್ಮ ಜೊತೆಲಿ ನಾವಿದ್ದೇವೆ. ಯಾವ ಕಾರಣಕ್ಕೂ ನಾವು ನಿಮ್ಮನ್ನ ಏನಕ್ಕೆ ಈಗ ಇಲ್ಲ ಬೆಳಗ್ಗೆಯಿಂದ ಒಂದೇ ನಿಮಿಷ ಅಕ್ಕ, ಈಗ ನಾನು ಇಂಜಿನಿಯರ್ಗಳಿಗೆ ಮಾತಾಡಿದೆ, ನಾಳೆ ಇದ್ದೀರ ನಿಲ್ಲಿಸ್ತೀವಿ ಅಂತ ಅವ್ರೆ. ಇವತ್ತು ಸರ್ಕಾರಿ ಕೇಳ್ತಾನೆ, ಯಾವ ನಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ನಿಮಗೇನು ಯಾವ ನ್ಯಾಯಾಂಗ ನಿಂದನೆಯ, ಯಾವ ನ್ಯಾಯಾಂಗ ನಿಂದನೆಯ ಸಮಸ್ಯೆ ನಿಮಗಿಲ್ಲ. ನ್ಯಾಯಾಂಗ ನಿಂದನೆಯ ಹೆಸರಿನಲ್ಲಿ ನೀರು ಬಿಡೋ ಅವಶ್ಯಕತೆ ಇಲ್ಲ. ನೀವು ಇವತ್ತು ಅಧಿಕಾರ ಏನು ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಈ ಎರಡು ಕಮಿಟಿಗಳಿಗೆ, ಅಲ್ಲಿ ಕೂತು ತಮಿಳುನಾಡಿನ ಮತ್ತು ನಮ್ಮ ರಾಜ್ಯದ ಪರಿಸ್ಥಿತಿಗಳ ಬಗ್ಗೆ ನಮ್ಮ ಅಧಿಕಾರಿಗಳು ವಿಡಿಯೋ ಕಾನ್ಫರೆನ್ಸ್ ಹೋಗ್ತಾರೆ, ಮೀಟಿಂಗ್ ಹೋಗಲ್ಲ, ಅವರು ಕೂತ್ಕೊಂಡ್ಬಿಟ್ಟು ವಿಡಿಯೋ ಕಾನ್ಫರೆನ್ಸ್ ಮಾಡ್ತಾರಂತೆ. ನಮ್ಮ ಮಂತ್ರಿಗಳಿಗೂ ಹೇಳ್ತಾನೆ, ಪಾಪ ನನ್ನ ತಮ್ಮಾಜಿ ಏನ್ಬೇಕು ಅಂತ, ನನ್ನ ಅಣ್ಣಾಜಿ ಅಂತಾರೆ. ಆ ತಮ್ಮಾಜಿ ಹೇಳೋದು, ಆ ತಮ್ಮಾಜಿ ಹೇಳೋದು ನಾನು, ನೋಡಪ್ಪ ಸ್ವಲ್ಪ ದಿವಸ ಬೆಂಗಳೂರ್ದು ಚಿಂತೆ ಬಿಟ್ಬಿಡು, ಬೆಂಗಳೂರು ಚಿಂತೆ ಬಿಟ್ಟು ಈ ನೀರಿನ ಸಮಸ್ಯೆ ಏನಿದೆ ಇದ್ರ ಬಗ್ಗೆ ಇರಲಿಲ್ಲ. ಈಗ ಆ ಬೆಂಗಳೂರಿನ ವಿಷಯಗಳು ಬಿಟ್ಟು ಆಮೇಲೆ ನಿಧಾನಕ್ಕೆ ಮಾಡ್ಕೊಳ್ಳಿ. ಇವತ್ತು ಈ ನೀರಿನ ವಿಷಯದಲ್ಲಿ ನೀರಾವರಿ ಮಂತ್ರಿಯಾಗಿ ಆ ಎರಡು ಕಮಿಟಿಗಳ ಮುಂದೆ ವಾಸ್ತುವಂಶ ಇಟ್ಟು ಆ ನೀರನ್ನ ಬಿಡಿ ಅಂತ ಹೇಳಿರ್ತಕ್ಕಂಥದ್ದು ತಪ್ಪೇನಿದೆ? ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವರು ತಪ್ಪೇ ನಿರ್ಧಾರ ಕೊಟ್ಟಿದ್ದಾರೆ, ಅದನ್ನ ಹಿಂಪಡಿಬೇಕು ಅಂತ ಹೇಳಿ ಇಲ್ಲಿ ಸಭೆ ಕರೆದು ಅದ್ರ ಬಗ್ಗೆ ಸ್ವಲ್ಪ ಸಮಯ ಕೊಡಲಿ ನೀರಾವರಿ ಮಂತ್ರಿಗಳು, ಅವ್ರ ಜೊತೆಗೆ ನಾವು ಇದ್ದೇವೆ, ಆಮೇಲೆ ನಿಧಾನಕ್ಕೆ ರಾಜಕೀಯ ಮಾಡ್ಕೊಳ್ಳೋಣ. ಅದನ್ನು ದಯವಿಟ್ಟು ಈ ಮಾತನ್ನು ಈ ವೇದಿಕೆ ಮುಖಾಂತರ ಸರ್ಕಾರಕ್ಕೂ ಹೇಳ್ತಾ ಇದ್ದೇನೆ. ಇವತ್ತು ನಿಮ್ಮ ಹೋರಾಟಕ್ಕೆ